ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಪವರ್ಫುಲ್ ಹೀರೋ ಅಂತ ಈಗಾಗಲೇ ಪ್ರೂವ್ ಮಾಡಿದ್ದಾರೆ. ತಮ್ಮ ಅದ್ಭುತವಾದ ಅಭಿನಯದಿಂದ ಚಿಕ್ಕ ವಯಸ್ಸಿನಿಂದ ಕನ್ನಡ ಸಿನಿಮಾ ರಂಗದ ಪ್ರೇಕ್ಷಕರನ್ನ ರಂಜಿಸುತ್ತಾ ಬರ್ತಿದ್ದಾರೆ. ಅವರ ಮಾತು, ಅವರ ಪ್ರತಿಭೆ, ಅವರ ಡ್ಯಾನ್ಸ್ ಅಭಿಮಾನಿಗಳ ಹೃದಯವನ್ನ ಗೆದ್ದಿದೆ. ಆದರೆ ನಿಜ ಜೀವನದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಹೃದಯವನ್ನ ಕದ್ದವರು ಅವರ ವೈಫ್ ಅಶ್ವಿನಿ. ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಲವ್ ಮಾಡಿ ಮದುವೆಯಾಗಿದ್ರು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆದರೆ ಈ ಪ್ರೀತಿಯ ವಿಷಯ ಪುನೀತ್ ರಾಜ್ಕುಮಾರ್ ಅವರ ತಂದೆಯ ಜೊತೆಗೆ ಹೇಗೆ ವಿಚಾರವನ್ನ ಶೇರ್ ಮಾಡಿದ್ರು ಅನ್ನೋದ್ರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಇದೆ. ಪುನೀತ್ ರಾಜ್ಕುಮಾರ್ ಅವರು ಆಗ್ತಾನೆ ಅಪ್ಪು ಚಿತ್ರವನ್ನ ಮಾಡ್ತಾ ಇದ್ರು. ಪುನೀತ್ ರಾಜ್ಕುಮಾರ್ ಅವರ ಫ್ರೆಂಡ್ಸ್ ಮೂಲಕ ಅಶ್ವಿನಿ ಅವರ ಪರಿಚಯ ಆಗುತ್ತೆ. ಇವರಿಬ್ರು ಫೋನ್ನಲ್ಲೇ ಹೆಚ್ಚು ಕಾಲ ಮಾತಾಡ್ತಾ ಇದ್ರು. ಇದನ್ನ ನೋಡಿದ ಅಣ್ಣ ಅವರು ಪಾರ್ವತಮ್ಮನನ್ನ ಕರೆದು, ನೋಡು ನಿನ್ ಮಗ ತುಂಬಾ ಫೋನ್ನಲ್ಲಿ ಮಾತಾಡ್ತಿರ್ತಾನೆ ಅಂತ ಹೇಳಿದ್ರಂತೆ. ಶಿವಣ್ಣ ಕೂಡ ತಮ್ಮನ ಪ್ರೀತಿ ಬಗ್ಗೆ ಪೋಷಕರಲ್ಲಿ ಮಾತನಾಡಿದ್ದಾರಂತೆ ಹಾಗೂ ಅಪ್ಪು ಅವರ ಪ್ರೀತಿ ಬಗ್ಗೆ ತುಂಬಾನೇ ಶಿಫಾರಸು ಮಾಡಿದ್ರಂತೆ. ಅಣ್ಣ ಅವರು ಕೂಡ ನೋಡೋಣ ಅಂತ ಹೇಳಿದ್ರಂತೆ. ಇನ್ನು ಪುನೀತ್ ರಾಜ್ಕುಮಾರ್ ಅವರು ತಾವು ಪ್ರೀತಿಸಿದಂತ ಹುಡುಗಿ ಅಶ್ವಿನಿ ವಿಷಯವನ್ನ ಅಣ್ಣ ಅವರ ಬಳಿ ಹೇಳ್ಕೊಂಡಿದ್ರು. ಪುನೀತ್ ರಾಜ್ಕುಮಾರ್ ತಮ್ಮ ತಂದೆ ಬಳಿ ಪ್ರೀತಿಯ ವಿಷಯವನ್ನ ಹೇಗ್ ಹೇಳಿದ್ರು ಗೊತ್ತಾ? ಪುನೀತ್ ರಾಜ್ಕುಮಾರ್ ಅವರು ಅಶ್ವಿನಿ ಜೊತೆ ಫೋನ್ನಲ್ಲಿ ಮಾತಾಡ್ಕೊಂಡು ಬಂದು ಫೋನ್ ಅನ್ನ ಅಪ್ಪಾಜಿ ಕೈ ಕೊಡ್ತಾರಂತೆ. ಅಪ್ಪಾಜಿ, ಫೋನ್ನಲ್ಲಿರೋದು ನನ್ನ ಫ್ರೆಂಡ್ ಅಶ್ವಿನಿ ಅಂತ, ನಾನು ಈಕೆಯನ್ನೇ ಮದುವೆ ಆಗ್ತೀನಿ, ಆಕೆ ನಿಮ್ಮ ಜೊತೆ ಮಾತಾಡ್ಬೇಕಂತೆ, ನಿಮಗೆ ವಿಶ್ ಮಾಡಬೇಕಂತೆ ಅಂತ ಹೇಳಿ ಫೋನ್ ನನ್ನ ಅಣ್ಣ ಅವರ ಕೈಗೆ ಕೊಡ್ತಾರೆ. ತಕ್ಷಣ ಅಣ್ಣ ಅವರು ಸಹಜವಾಗಿ ಮಾತಾಡ್ತಾರೆ ಅಶ್ವಿನಿ ಜೊತೆ. ಆದರೆ ಇವರ ಪ್ರೀತಿಗೆ ಯಾವ ವಿರೋಧವನ್ನು ಮಾಡದೆ ಮದುವೆಗೆ ಒಪ್ಪಿಗೆ ಕೊಟ್ಟು ಅದ್ಧೂರಿಯಾಗಿ ಪುನೀತ್ ರಾಜ್ಕುಮಾರ್ ಹಾಗೂ ಅಶ್ವಿನಿ ಅವರ ಮದುವೆ ಮಾಡಿಸ್ತಾರೆ ಅಣ್ಣ ಅವರು. ಒಂದು ಸಂದರ್ಶನದಲ್ಲಿ ಈ ವಿಷಯವನ್ನ ಪುನೀತ್ ರಾಜ್ಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ. ಅಂತೂ ತಾವು ಇಷ್ಟಪಟ್ಟ ಹುಡುಗಿಯನ್ನೇ ಪುನೀತ್ ರಾಜ್ಕುಮಾರ್ ಅವರು ಅಪ್ಪಾಜಿಯ ಒಪ್ಪಿಗೆ ಮೇರೆಗೆ ಮದುವೆಯಾಗಿ ಈಗ ಸುಖ ಜೀವನವನ್ನ ನಡೆಸ್ತಾ ಇದ್ದಾರೆ.